ಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಮಪತ್ರ ರಿಜೆಕ್ಟ್ ಆಗುವ ಆತಂಕ ಇದೆ. ಡಿಕೆಶಿ ಆಸ್ತಿಗೂ ಆದಾಯ ಪ್ರಮಾಣ ಪತ್ರಕ್ಕೂ ವ್ಯತ್ಯಾಸ ಇದೆ. ಡಿಕೆ ಶಿವಕುಮಾರ್ ನಾಮಪತ್ರ ತಿರಸ್ಕಾರ ಮಾಡಿದೆಯಾ ಚುನಾವಣಾ ಆಯೋಗ ಗೊತ್ತಿಲ್ಲ. ಇವತ್ತು ಮಾಡಲ್ಲ, ಅದನ್ನ ಸ್ಕ್ರೂಟಿನಿ ಆಗೋದು ನಾಳೆ. ನಾಮಪತ್ರಗಳ ಪರಿಶೀಲನೆ ಆಗೋದು ನಾಳೆ 24ನೇ ತಾರೀಕು. ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ. ಇಲ್ಲಿ ತನಕ ಸ್ಕ್ರೂಟಿನಿ ಮಾಡಿಲ್ಲ. ಅದನ್ನ ಮಾಡಿದಾಗ ಒಂದು ವೇಳೆ ಡಿಕೆ ಶಿವಕುಮಾರ್ ಅವರ ನಿಜವಾದ ಆಸ್ತಿಗೂ ಇವರು ಘೋಷಣೆ ಮಾಡ್ಕೊಂಡಿರತಕ್ಕಂತ ಆದಾಯ ಪತ್ರಕ್ಕೂ ಏನಾದರೂ ಡಿಫರೆನ್ಸ್ ಇದ್ದರೆ ನಾಮಪತ್ರ ರಿಜೆಕ್ಟ್ ಆಗಬಹುದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಅವರಿಂದ ಪಡ್ಕೊಳ್ಳೋಣ. ವಿನಯ್, ನಿಮಗೆ ಜ್ಞಾಪಕ ಇರಬಹುದು, ಐ ಟಿ ರೇಡ್ ಆಗಿತ್ತು ಡಿ ಕೆ ಶಿವಕುಮಾರ್ ಅವರ ಮನೆಯ ಮೇಲೆ. ಆ ಐ ಟಿ ರೇಡ್ ಆದಂತಹ ಸಂದರ್ಭದಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳೇ ಇವರ ಒಟ್ಟಾರೆ ಆಸ್ತಿಯ ಮೌಲ್ಯಮಾಪನವನ್ನು ಮಾಡಿದರು. ಮಾಡಿ ಅದನ್ನು ಅವರ ಹೆಡ್ ಕ್ವಾರ್ಟರ್ಸ್ ಕಳಿಸ್ಕೊಟ್ಟಿದ್ರು. ಅವರ ಮೌಲ್ಯಮಾಪನಕ್ಕೂ ಅಂದರೆ ಅವ್ರು ಹೇಳಿರೋದಕ್ಕೂ ಡಿ ಕೆ ಶಿವಕುಮಾರ್ ಕೊಟ್ಟಿರೋದಕ್ಕೂ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಆಗ ರಿಜೆಕ್ಟ್ ಆಗಬಹುದು ಅನ್ನೋ ಆತಂಕ ಇರಬಹುದಾ? ಈ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗ್ಲೂ ಅರವಿಂದ್, ಯಾಕಂದ್ರೆ ಆ ಬಗ್ಗೆ ಇನ್ನೂ ಕೂಡ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇವರಿಗೆ ಡಿ ಕೆ ಸುರೇಶ್ ಅವರಿಗೂ ಕೂಡ ಇದ್ರ ಬಗ್ಗೆ ಮುಂಚೆಯೇ ಮಾಹಿತಿ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಅವರು ತಮ್ಮ ಸಂಪೂರ್ಣ ಆಸ್ತಿಯನ್ನ 1400+ ಕೋಟಿಗೂ ತಮ್ಮ ಆಸ್ತಿಯನ್ನ ಆದಾಯ ಪ್ರಮಾಣ ಪತ್ರದಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ತೋರಿಸಿಕೊಂಡಿರುವಂತದ್ದು. ಆದ್ರೆ ಈ ಹಿಂದೆ ಐ ಟಿ ಹಾಗೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತ ಒಂದು ಆದಾಯದ ಪ್ರಮಾಣ ಏನಿದೆ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತಾ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಉಂಟಾಗ್ತಾ ಇರುವಂತದ್ದು. ಅದರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಇವರದ ಆದಾಯದ ವಿವರ ಹಾಗೂ ಇವರಲ್ಲಿರುವಂತ ಒಂದು ಆಸ್ತಿ ಏನಿದೆ ಅದು ಅಫಿಡವಿಟ್ ನಲ್ಲಿ ಎಲ್ಲವೂ ಕೂಡ ನಮೂದಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗುವಂತದ್ದು. ಸದ್ಯ ನಾಳೆ ನಾಮಪತ್ರಗಳ ಪರಿಶೀಲನೆ ಕಾರ್ಯ ಕೂಡ ನಡೆಯುತ್ತೆ. ಅದರಲ್ಲಿ ಏನಾದ್ರೂ ವ್ಯತ್ಯಾಸ ಆಗುವಂತ ಸಾಧ್ಯತೆ ಮುಂಚೆನೆ ಇವರು ಅರಿತು ಈ ರೀತಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಕಾದ್ ನೋಡ್ಬೇಕಾಗಿದೆ ಅರವಿಂದ್, ಯಾವ ರೀತಿಯಾದಂತ ಒಂದು ನಾಮಪತ್ರದಲ್ಲಿ ಏನಾದ್ರು ಸಮಸ್ಯೆ ಇದೆಯಾ ಅಥವಾ ಇದು ಬೇರೆ ರೀತಿಯ ಒಂದು ಚಟುವಟಿಕೆ ಅಥವಾ ಕಾರ್ಯತಂತ್ರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಅರವಿಂದ್. ಓಕೆ, ಥ್ಯಾಂಕ್ ಯು ವಿನಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅಲ್ಲಿಗೆ ಒಂದಂತೂ ಕನ್ಫರ್ಮ್ ಆಗಿದೆ, ಡಿ ಕೆ ಶಿವಕುಮಾರ್ಗೆ ಆತಂಕ ಕಳೆದ ಬಾರಿನೂ ಇತ್ತು ಅನ್ಸುತ್ತೆ. ಅದಕ್ಕೆ ಕಳೆದ ಬಾರಿನೂ ಕೂಡ 2018ರಲ್ಲೂ ಡಿ ಕೆ ಸುರೇಶ್ ಕೈಲಿ ನಾಮಪತ್ರ ಹಾಕ್ಸಿದ್ರು. ಈಗಲೂ ಆ ಆತಂಕ ಕಾಡ್ತಾ ಇದೆ, ಹಾಗಾಗಿ ಈಗಲೂ ಹಾಕ್ಸಿದ್ದಾರೆ. ಒಂದು ವೇಳೆ ಏನಾದರೂ ನಾಮಪತ್ರ ಸ್ವೀಕೃತವಾಗಿಬಿಟ್ರೆ ಯಾವುದೇ ತೊಂದರೆ ಇಲ್ಲದೆ ಡಿ ಕೆ ಸುರೇಶ್ ಬಂದು ನಾಮಪತ್ರವನ್ನು ಹಿಂಪಡಿತಾರೆ. ಸ್ವೀಕೃತವಾಗದೆ ತಿರಸ್ಕೃತವಾಗಿಬಿಟ್ರೆ, ರಿಜೆಕ್ಟ್ ಆದರೆ ಆಗ ಡಿ ಕೆ ಸುರೇಶನ್ನು ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ. ಇದೊಂಥರ ಸೇಫರ್ ಸೈಡ್. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ತುಂಬ ಕೇಸ್ಗಳಿರೋದ್ರಿಂದ ಈ ಥರದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆಮೇಲೆ ಅವರೊಬ್ಬರೇ ಅಲ್ಲ, ಬೇರೆ ಬೇರೆ ನಾಯಕರು ಕೂಡ ಹಲವಾರು ಜನ, ಕೆ ಜೆ ಜಾರ್ಜ್ ಕೂಡ ಆ ಥರ ಮಾಡಿದ್ದಾರೆ. ಹಾಗಾಗಿ ಇದೊಂದು ಸೇಫರ್ ಸೈಡ್ ಗೇಮ್ ಅಷ್ಟೇ.